ರೇಣುಕಾಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಭಾಗಿಯಾಗಿರೋದ್ರಿಂದ ಇದೊಂದು ಹೈ ಪ್ರೊಫೈಲ್ ಕೇಸ್. ಇದರಲ್ಲಿ ಒತ್ತಡ ಇದೆ ಎನ್ನುವಂತಹ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾನ್ಯ ಗೃಹ ಸಚಿವರು ಮಾತನಾಡಿದ್ದಾರೆ. ನಾನು ಅಥವಾ ಸಿಎಂ ಯಾರಿಗೂ ಕೂಡ ಸೊಪ್ಪು ಹಾಕಲ್ಲ ಅಂಥೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಹೇಳಿದ್ದಾರೆ. ತನಿಖಾಧಿಕಾರಿಗಳನ್ನು ಬಿಟ್ಟರೆ ಯಾರೂ ಕೂಡ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಲ್ಲ. ಒಂದು ವೇಳೆ ನಮ್ಮ ಪಕ್ಷದಲ್ಲಿ ಯಾರೇ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಕೂಡ ಬಂದರೆ ನಾವು ಅವರ ಮಾತನ್ನು ಕೇಳೋದಿಲ್ಲ. ಯಾರೇ ತಪ್ಪು ಮಾಡಿದರೂ ಕೂಡ ಅದು ತಪ್ಪೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಈ ಒತ್ತಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಕ್ಲಾರಿಫಿಕೇಶನ್ ಇದು. ಈಗ ದರ್ಶನ್ ಅವರನ್ನು ಮತ್ತು ಇನ್ನೂ 4 ಜನರನ್ನ ಕಸ್ಟಡಿಗೆ ಇನ್ನೂ ಒಂದು ವಾರ ಕೊಡಿ ಅಂತ ಕೇಳಿದರು. ಅವರು 2 ದಿವಸ ಕೊಟ್ಟಿದ್ದಾರೆ. ಅದಾದ ಮೇಲೆ ಅಷ್ಟರವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಈಗ ಪೊಲೀಸ್ ಕಸ್ಟಡಿಗೆ 4 ಜನ, ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಯಾರು ಯಾರು ಅದ್ರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ. ಅದರ ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ಯಾರನ್ನು ನಾವು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ. ನನ್ನ ಹತ್ರ ಅಂತೂ ಯಾರೂ ಬಂದೇ ಇಲ್ಲ.